हेलो, हनुमंत हलगिरी कॉलिंग। नमस्कार वीक्षकरे, कन्नड वन न्यूज के स्वागत। नानु निश्मा इर्शाद। सर्वे जन सुखिनो भवंतु अंत सर्व जनर नेम्मदियन्ना शांति सौहार्दते सहबाळ्वेयन्ना बयसबेकाद स्वामीजी कूड इंदु तलवार हिडीरी त्रिशूलदिंद चुच्चिरी कत्तियिंद कडीरी अंतिद्दारे। ಇತ್ತೀಚೆಗೆ ಹರಿದ್ವಾರದಲ್ಲಿ ನಡೆದ ಧರ್ಮ ಸಂಸತ್ ಸಭೆಯಲ್ಲಿ ಸೇರಿದ ಎಲ್ಲಾ ಸ್ವಾಮೀಜಿಗಳಂತೂ ಮುಸ್ಲಿಮರನ್ನ ಕೊಲ್ಲುವ ಹಿಂದೂ ಯುವಕರಿಗೆ ಕೋಟಿ ಕೋಟಿ ರೂಪಾಯಿಯನ್ನ ಘೋಷಿಸಿದ್ರು। ಹಿಂದೂ ಧರ್ಮವೇ ಆಗಿರಲಿ ಮುಸ್ಲಿಂ ಧರ್ಮವೇ ಆಗಿರಲಿ ಇಂತಹ ಉನ್ಮಾದದ ಭಾಷಣ ಮಾಡುವ ಧಾರ್ಮಿಕ ಮೂಲಭೂತವಾದಿಗಳು ಯಾವ ಧರ್ಮದವರೇ ಆಗಿದ್ರು ಅವರಿಂದ ಶಿವಮೊಗ್ಗದ ಹುಡುಗ ಹರ್ಷನ್ ಅಂತವರು ನರಗುಂದದ ಹುಡುಗ ಸಮೀರ್ ಅಂತವರು ಬೀದಿ ಹೆಣವಾಗುತ್ತಲೇ ಇರ್ತಾರೆ। ಪ್ರಕೃತಿ ದತ್ತ ಸಹಜ ಬದುಕಿನಿಂದ ದೂರವಿದ್ದು ತಮ್ಮ ಧರ್ಮವೇ ಶ್ರೇಷ್ಠ ಎಂಬ ಮೇಲರ್ಮಿಯ ರೋಗದಿಂದ ಬದುಕುವ ಇಂತಹ ಸ್ವಾಮೀಜಿಗಳಿಗೆ ಮನುಷ್ಯತ್ವದ ಔಷಧಿಯನ್ನ ನೀಡಿ ಸಹಜರನ್ನಾಗಿಸಬೇಕಿದೆ। ಈ ನಿಟ್ಟಿನಲ್ಲಿ ಕನ್ನಡ ವನ್ ನ್ಯೂಸ್ ಚಾನೆಲ್ನ ವರದಿಗಾರ ಹನುಮಂತ ಹಾಲಿಗಿರಿ ಹಿಜಾಬ್ ಸಂಘರ್ಷದ ಕುರಿತು ಉನ್ಮಾದದ ಹೇಳಿಕೆ ನೀಡಿದ್ದ ಕಾಳಿಮಠದ ಸ್ವಾಮೀಜಿಗಳೊಂದಿಗೆ ಕಾಲ್ ಮಾಡಿ ಮಾತನಾಡಿದ್ದು ಅದರ ಆಡಿಯೋ ನಿಮಗಾಗಿ ಇಲ್ಲಿದೆ ನೋಡಿ। ನಿಮ್ದು ಇತ್ತೀಚಿನ ಹೇಳಿಕೆಗಳನ್ನೆಲ್ಲ ಗಮನಿಸ್ತಾ ಇದ್ದೀವಿ ಸರ್, ಇದನ್ನ ಕನ್ನಡ ಒಂದು ನ್ಯೂಸಿಂದ ಗೊತ್ತಾಯ್ತು। ನಿಮ್ಮ ಅಭಿಪ್ರಾಯಗಳನ್ನ ಪೂರ್ತಿ ನಮ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿತ್ತು। ಈಗ ಮುಗ್ದು ಅಮಾಯಕ ಮಕ್ಕಳು, ಅವಕ್ಕೆ ಕೇಸರಿ ಅಂದ್ರೆ ಗೊತ್ತಿಲ್ಲ, ಹಿಜಾಬ್ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ। ಈಗ ಒಂದ್ ಕಡೆ ಅವ್ರ ಅಪ್ಪ ಅಮ್ಮ ಅವ್ರ ಧರ್ಮ ಅವರ ಜಾತಿಯವರು ಅವ್ರ ಜಮಾತ್ನವರು ನೀವು ಶಾಲೆಗೆ ಹೋಗುವಂತಿಲ್ಲ ಹಿಜಾಬ್ ಹಾಕೊಂಡ್ರೆ ಅಂತ ಅವ್ರು ಹೇಳ್ತಿದ್ದಾರೆ। ಇನ್ನೊಂದ್ ಕಡೆ ಇಲ್ಲಿ ಶಾಲೆಯವರು ನೀವು ಹಿಜಾಬ್ ಹಾಕೊಂಡ್ ಬಂದ್ರೆ ನಿಮ್ ಶಾಲೆ ಒಳಗಡೆ ಪ್ರವೇಶ ಇಲ್ಲ, ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ಇಲ್ಲ ಅಂತಿದ್ದಾರೆ। ಇಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆ ಮಕ್ಕಳ ಎಜುಕೇಶನ್, ಮಕ್ಕಳ ಶಿಕ್ಷಣ ಇದೆಯಲ್ಲ, ಅದರಿಂದ ವಂಚನೆ ಆಗ್ತಾರೆ। ಅದೇ ಮಕ್ಕಳು ಮುಂದೆ ಡಿಗ್ರಿ ಓದಿದ್ರು ಅಥವಾ ಮಾಸ್ಟರ್ ಡಿಗ್ರಿ ಓದಿ ಪಿ ಜಿ ಓದಿ ಅಥವಾ ಏನೋ ಒಂದು ಡಿಪ್ಲೊಮೋ ಓದಿ ಅವರ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಂಡ ಮೇಲೆ ಅವ್ರ ನಿರ್ಧಾರ ಅವ್ರು ತಗೊಂಡ್ರೆ ಅವಾಗ ಚೆನ್ನಾಗಿರುತ್ತಲ್ವಾ ಸಮಜಿ? ಅವರು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಅವರ ನಿರ್ಧಾರವನ್ನ ಅವರು ತಗೋಬೇಕು ಅಂತಂದ್ರೆ ಸಂವಿಧಾನ ಬೇಕಾಗಿಲ್ಲ ಇಲ್ಲಿ। ಅದನ್ನ ಎಲ್ರಿಗೂ ಮಾಡಿ, ಈ ಕಡೆ ಕೇಸರಿ ಹಾಕೊಂಬರೋರು ಅವರ ನಿರ್ಧಾರ ಅವರು ಮಾಡ್ಕೊಳ್ಳಿ, ಅವರ ಕಟ್ಟುಪಾಡು ಅವರು ಮಾಡ್ಲಿ। ಅಲ್ಲ ಸಮಾಜ ಏನಾಗಿದೆ ಅಂದ್ರೆ ಇದನ್ನ ಮಾತ್ರ ಬಿಟ್ಟು ಅದನ್ನ ಮಾತ್ರ ತಡೀರಿ ಇನ್ನೊಂದ್ ಇಲ್ಲ ಸಮಾಜ ಈಗ ಏನಾಗಿದೆ ಅಂದ್ರೆ, ಈಗ ನಿಮ್ಮಿಂದಾನೇ ಬರೋದಾದ್ರೆ ಅವರು ಆಜಾನ್ ಕೂಗ್ತಾರೆ ಅನ್ಕೊಂಡು ನೀವು ಶ್ರೀರಾಮ ಜಪವನ್ನು ಅದೇ ದಾಟಿಯಲ್ಲಿ ಮಾಡಿದ್ವಿ। ಇವರು ಆಜಾನ್ ಕೂಗಿರೋದು ಆ ಕಾರಣಕ್ಕಲ್ಲ ಸ್ವಾಮಿ, ನಾನ್ ಕೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ತೆಗಿರಿ ಅಂತ। ಅಲ್ಲ ಅದ ಅಲ್ಲ ಈಗ ತೆಗ್ದಿಲ್ಲ ಅನ್ನೋ ಕಾರಣಕ್ಕೆ ನಾನು ಕೂಗಿದೀನಿ ಅದಕ್ಕೆ ಮತ್ತೆ ಬರೋಣ ಸಮಜಿ. ಅಲ್ಲ ಒಟ್ಟೆ ನಾವ್ ಏನಾಗಿದೆ ಅಂದ್ರೆ, ಇದು ಶ್ರೇಷ್ಠ ಕನಿಷ್ಠ ಧರ್ಮಗಳಂತ ಇದ್ದಾಗ ಧರ್ಮ ಶ್ರೇಷ್ಠ ಕನಿಷ್ಠ ಬರ್ತಾ ಇಲ್ಲ ಮನುಷ್ಯತ್ವ ಅನ್ನುವಂಥದ್ದು ಸಾಧ್ಯವೇ ಇಲ್ಲ ಯಾಕೆ ಅಂತಂದ್ರೆ ಸಂವಿಧಾನವನ್ನ ನಾನು ಒಪ್ಪಿದ್ದೀನಿ ಸ್ವಾಮಿ. ಅಲ್ಲ ಈಗ ಸಂವಿಧಾನಕ್ಕೆ ನಾನು ತಲೆ ಬಗ್ತಾ ಇದ್ದೀನಿ ಸ್ವಾಮಿ, ಕೂಗ್ತಾರೆ ಅಂತ ಅದನ್ನೇ ಅವ್ರ ನೀವು ಮೈಕೊ ಹಿಜಾಬ್ ಹಾಕಿದ್ರೆ ಅನ್ಕೊಂಡು ಕೇಸರಿ ಶಾಲೆ ಹಾಕೊಂಡು ಬರುವಂತದ್ದು ಇದು ಇದು ಈ ತರ ಮಾಡ್ತಾರಲ್ಲ, ಏಟಿಗೆ ಏಟು ದಾಳಿಗೆ ಪ್ರತಿ ದಾಳಿ ಮಾಡೋದ್ರಿಂದ ಸಮಾಜದಲ್ಲಿ ನೀವೊಬ್ಬ ಒಂದು ಮಠದಲ್ಲಿ ಇದ್ಕೊಂಡು ಸರ್ವೋಜನ ಸುಖಿನೋ ಭವಂತು ಅನ್ನುವಂತ ಆಗ್ಬಾರ್ದು. ಅಲ್ಲ ಅಲ್ಲ ಸಮಜನೇನ ಸುಖಿನೋ ಭವಂತು, ನಮ್ಮನ್ನ ಅನಿಸ್ತಕ್ಕಂಥವ್ರು ನಮ್ಮನ್ನ ಅನುಸರಿಸಿ ನಡೀತಕ್ಕಂಥವ್ರು ಒಳ್ಳೆ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಸುಖಿನೋ ಭವಂತು, ಜಗತ್ನಲ್ಲಿ ಎಲ್ಲರಿಗೂ ಸುಖಿನೋ ಭವಂತು ಅಂದ್ಬಿಟ್ರೆ ಆ ಆಶೀರ್ವಾದಕ್ ಬೆಲೆ ಇರಲ್ಲ ಅದು ಈ ಕಾಲಘಟ್ಟಕ್ಕೆ ಕಲಿಯುಗಕ್ಕೆ. ಅಲ್ಲ ಸ್ವಾಮೀಜಿ, ನಿಮ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಮ್ಮ ದೇಶದ ಸಂವಿಧಾನವನ್ನ ನಮ್ಮ ದೇಶದ ಐಕ್ಯತೆಯನ್ನ ನೀವು ಗೌರವಿಸ್ತೀರಾ ಇಲ್ವಾ? ಖಂಡಿತ ಗೌರವಿಸ್ತೀವಿ, ನಾವು ಅದೇ ಗೌರವವನ್ನ ನೀವು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹಾ ಕರೆಕ್ಟ್ ಸ್ವಾಮೀಜಿ, ಬಟ್ ಈಗ ಸಂವಿಧಾನ ಏನ್ ಹೇಳುತ್ತೆ ಅಂತಂದ್ರೆ ಬಹುತ್ವದಲ್ಲಿ ಏಕತೆ ಇರಬೇಕು, ಎಲ್ಲಾ ಧರ್ಮಗಳು ಶಾಂತಿಯ ನೆಲೆಬೀಡು ಭಾರತ ಆಗ್ಬೇಕು, ಸರ್ವ ಜನಾಂಗೀಯ ಶಾಂತಿ. ಅಲ್ಲ ಅವ್ರು ಎಲ್ಲಿ ಗಲಾಟೆ ಮಾಡ್ತಿದ್ರು ಅಂತ ನನ್ಗೆ ಅಂತ ಅನಿಸ್ತಿಲ್ಲ ಅಂದ್ರೆ ಒಬ್ಬ ನಾವು ಗಲಾಟೆ ಮಾಡ್ತಾ ಇಲ್ಲ. ಅಲ್ಲ ಅಲ್ಲ ಸಮಜಿ, ಈಗ ಒಂದ್ ಏನಾಗಿದೆ ಅಂದ್ರೆ ಆ ಮಕ್ಳಿಗೆ ಗೊತ್ತಿಲ್ಲದವ್ರು ಹಿಜಾಬ್ ಯಾವತ್ತಿನಿಂದ ಹಿಂದೆನೂ ಹಾಕೊಂಡು ಬರ್ತಾ ಇದ್ರು, ಈಗಲೂ ಕೂಡ ಹಾಕೊಂಡು ಬರ್ತಾ ಇದಾರೆ, ಅವ್ರು ಹಿಜಾಬ್ ಹಾಕೊಂಡು ಬಂದ್ರೆ ನಾವು ಕೇಸರಿ ಶಾಲೆ ಹಾಕೊಂಡು ಬರ್ತೀವಿ ಅಂತ. ಅಫ್ಕೋರ್ಸ್ ಈ ಮುಸ್ಲಿಮರು ಕೂಡ ಏನ್ ಹೇಳ್ತಾರೆ, ಕೇಸರಿ ಶಾಲೆ ನೀವು ಎಷ್ಟು ಹಾಕೊಂಡು ಬರ್ತೀರಾ ಹಾಕೊಂಡು ಬನ್ನಿ, ನಾವು ಅದನ್ನ ವಿರೋಧ ಮಾಡಲ್ಲ ಅಂತ ಮುಸ್ಲಿಂ ಮಕ್ಕಳು ಹೇಳ್ತಾರೆ, ನಾವು ಅದನ್ನ ವಿರೋಧ ಮಾಡಲ್ಲ ನೀವು ಹಾಕೊಂಡು ಬನ್ನಿ, ಆದ್ರೆ ನಮ್ಮ ಮಕ್ಕಳನ್ನ ಹಿಜಾಬ್ ತೆಗೀರಿ ಅಂತ ಹೇಳ್ಬೇಡಿ. ಅವತ್ತು ಶಿಕ್ಷಣ ನಾವು ಅವ್ರು ಹಾಕೊಂಡ್ ಬರ್ತಿರೋದನ್ನ ನಾವು ತಡೀತಿಲ್ಲ, ಅವ್ರು ಹಾಕೊಂಡ್ ಬಂದ್ರೆ ನಾವು ಹಾಕೊಂಡ್ ಬರ್ತೀವಿ ಅಂತ ಹೇಳಿದೀವಿ.
ಅದೇ ಸಮಾಜ ಅಲ್ಲ ಇದೆಂತ ಧರ್ಮ ಸಮಾಜ ನಮ್ಮ ಹಿಂದೂ ಧರ್ಮವನ್ನ ನಾವೇ ಕೀಳು ಮಟ್ಟದಲ್ಲಿ ಅಲ್ಲ ಸಮಾಜ ಈಗ ಒಂದ್ ನಿಮಿಷ ಸಮಾಜ ಈಗ ಅವ್ರ ಧರ್ಮದಲ್ಲಿ ಅವ್ರು ಪಾಲನೆ ಮಾಡ್ತಾರಂತ ನಾವು ಪಾಲನೆ ಮಾಡ್ತೇವೆ ಅನ್ನೋದು ಇದು ಇದೆಂತ ಇದೊಂದು ನಮ್ಮ ಸನಾತನ ನಮ್ಮ ಧರ್ಮದ ಸನಾತನ ಆಗೋದಲ್ವಾ ಸಮಾಜ ಇದು ಚಾನ್ಸ್ ಇಲ್ಲ ಸರ್ ಚಾನ್ಸ್ ಇಲ್ಲ ಸರ್ ಹೆಂಗಾಗುತ್ತೆ ಸರ್ ಈಗ ನಾನ್ ಕೇಳ್ತಿರೋದು ಹೇಳಿ ಸರ್ ನನ್ನ ಪಣಿಯಮ್ಮ ಪದ್ಧತಿಯನ್ನ ನಾನು ವರ್ಜಿಸ್ಕೊಂಡೆ ನೀವು ಅವಾಗಿಂದ ಮಾಡ್ಕೊಂಡ್ ಬಂದಿದೀವಿ ನಾವು ಮಾಡ್ತೀವಿ ಬಿಟ್ವಿ ನೀವು ಬದಲಾವಣೆ ಮಾಡ್ಕೊಳ್ಳಿ ನೀವ್ಯಾಕೆ ಅವ್ರನ್ನ ತಗೊಂಡೋಗಿ ಅವ್ರನ್ನ ತಗೊಂಡೋಗ ಮಕ್ಕಳನ್ನ ತಗೊಂಡೋಗಿ ಇವರು ಜಮೀರ್ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಏನ್ ಸರ್ ಅದು ಮಕ್ಕಳು ರೇಪ್ ಆಗಿ ಹೋಗ್ತಾರೆ ಅನ್ನೋಂಥದ್ದು ಅಲ್ಲ ಅದು ಕೂಡ ಅದನ್ನ ಕೇಳಿ ಮಕ್ಕಳಿಗೆ ವಿದ್ಯೆ ಬೇಕು ಅವ್ರದ್ದು ಕೂಡ ತಪ್ಪೆ ನಾನೇನ್ ಹೇಳಕ್ ಬಂದೆ ಅಂದ್ರೆ ವಿಶಾಂತರ ಆಗೋದ್ ಬೇಡ ಈಗ ಮುಸ್ಲಿಂ ಧರ್ಮದಲ್ಲಿ ಆಜಾನ್ ಕೂಗ್ತಾರೆ ಅಥವಾ ಹಿಜಾಬ್ ಹಾಕೋತಾರೆ ಅನ್ಕೊಂಡು ನಾವು ಅವ್ರನ್ನ ಪಾಲನೆ ಮಾಡಕ್ ಹೋದ್ರೆ ನಾವು ಪಾಲನೆ ಮಾಡ್ತಿಲ್ಲ ಸರ್ ಸರ್ ನಾನು ಹೇಳ್ತಾ ಇದೀನಿ ಕೇಳಿ ಸರ್ ಅವ್ರನ್ನ ನಾವು ಪಾಲನೆ ಮಾಡ್ತಿಲ್ಲ ಸರ್ ನಮ್ಮನ್ನ ನಮ್ಮ ಧರ್ಮದ ಕಾಲದಲ್ಲಿ ಇದ್ದೇ ಇದ್ದದ್ದು ಈಗ ಅದು ಬಂದಿದೆ ಅದು ಯುದ್ಧ ಅಂದಾಗ ಎದುರುಗಡೆ ಇರೋದು ಜೀವನದ ಯುದ್ಧ ದಯವಿಟ್ಟು ನೀವು ಸ್ವಾಮೀಜಿ ಆಗಿದ್ಕೊಂಡು ಮಕ್ಕಳು ಅಂತಂದ್ರೆ ಅರಳುತ್ತಿರುವ ಹೂಗಳಿದ್ದಂಗೆ ಅವಕ್ಕೆ ನಾವು ನೀನು ಮುಸ್ಲಿಂ ನೀನು ಹಿಂದೂ ನೀನು ಯುದ್ಧ ಮಾಡ್ತಾ ಅನ್ನೋ ಸಮಾಜಿಗೆ ನಿಮ್ ಬಾಯಲ್ಲೇ ಬಂತಲ್ಲ ಸಮಾಜಿ ಯುದ್ಧ ಅಂತೇಳಿ ಸಮಾಜಿ ಒಂದ್ ಮುಸ್ಲಿಂ ಹುಡುಗಿ ತಲೆ ಮೇಲೆ ಒಂದ್ ಹಿಜಾಬ್ ಹಾಕೊಂಡ್ರೆ ಒಬ್ಬ ಹಿಂದೂ ಹುಡುಗ ಒಂದ್ ಹೆಗಲ ಮೇಲೆ ಒಂದ್ ಕೇಸರಿ ಹಾಕೊಂಡು ಅದೇ ಧರ್ಮ ಆಗುತ್ತೆ ಹಾಕೊಂಡ್ರಪ್ಪ ಇದು ವಿವಿಧತೆಯಲ್ಲಿ ಏಕದ ನಿಮ್ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡೋಣ ನಾನು ಅದೇ ನಮ್ ಮುಸ್ಲಿಂ ಒಂದನ್ನ ಬಿಟ್ರೆ ನೂರು ಉಟ್ಕೊಳ್ತದೆ ಆ ಒಂದನ್ನ ಬಿಟ್ಕೊಂಡು ನೂರು ಹುಟ್ಟುವಂತೆ ನನ್ನ ದೇಶದಲ್ಲಿ ಆಗೋಗಿದೆ. ನನ್ನ ದೇಶದಲ್ಲಿ ಒಂದಕ್ಕೆ ನೂರಾಗುತ್ತೆ. ಹಿಜಾಬ್ ಕೇಳ್ದವ್ರು ಕಬಾಬ್ ಕೇಳ್ತಾರೆ, ಕಬಾಬ್ ಕೇಳ್ದವ್ರು ಕುರಾನ್ ಕೇಳ್ತಾರೆ. ಕುರಾನ್ ನೀವು ನಿಮ್ಮ ಮದ್ರಸ್ತಲ್ಲಿ ಏನಾದ್ರೂ ಮಾಡ್ಕೊಳ್ಳಿ. ನಾನ್ ಸರ್ ನಾನು ಕೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದಷ್ಟೇ. ನಿಮ್ಮ ಮದ್ರಸದಲ್ಲಿ ನೀವೇನ್ ಮಾಡ್ಕೊಂಡ್ರು ನಾವು ಬರಲ್ಲ. ಆದ್ರೆ ಇಲ್ಲೊಂದು ಕಟ್ಟುಪಾಡಿದೆ, ಚೌಕಟ್ಟಿದೆ. ಆ ಚೌಕಟ್ಟನ್ನ ಅನುಸರಿಸಿ. ನಮ್ಮ ಹಿಂದೂ ಧರ್ಮೀಯ ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಿ ದೇವಾಲಯಗಳಿದಾವೆ, ಕೆಲವು ಶಾಲೆಗಳು ಸರಸ್ವತಿ ಪೂಜೆ ಮಾಡ್ತಾರೆ, ಗಣೇಶನ್ ಕೂಡಿಸ್ತಾರೆ, ಈ ತರದ್ದೆಲ್ಲ ಮಾಡ್ತಾರೆ. ಅದು ನನ್ನ ದೇಶದ ಸಂಸ್ಕೃತಿ ಸರ್. ಮತ್ತೆ ಇದು ಅಲ್ಲ ಹಂಗ ಅದೆಲ್ಲ ಸಮಾಜ. ಈಗ ದೇಶ ಅಂತ ಬಂದಾಗ ನನ್ನ ರಾಷ್ಟ್ರದ ಸಂಸ್ಕೃತಿ ನಾನು ಒಪ್ಕೊಳ್ಳೋದೇ ಇಲ್ವಲ್ಲ, ನಾನು ಕೊಟ್ಟಾಯ್ತು. ಸಂವಿಧಾನ ಒಪ್ಪಲ್ಲ, ಸಂವಿಧಾನವನ್ನ ಒಪ್ತಾ ಇದ್ದೇನೆ. ಆದ್ರೆ ಸಂವಿಧಾನದ ಭಾಗವಾದಾಗ, ಸಂವಿಧಾನದ ಮುಂಚಿತವಾಗಿ ಈ ದೇಶವನ್ನ ಮೂರು ವಿಭಜನೆ ಮಾಡಿದಾಗ ಯಾವ ಆಧಾರದ ಮೇಲೆ ಇದನ್ನ ನಮಗ್ ಬಿಟ್ರಿ? ಸ್ವಾಮೀಜಿ, ನನ್ನ ಧರ್ಮವನ್ನ ವೇಷಭೂಷಣ ಪಾಲನೆ ಮಾಡುವಂತದ್ದು ನನ್ನ ಮೂಲಭೂತ ಹಕ್ಕು. ಅವ್ರು ನನ್ನ ಈ ದೇಶವನ್ನ ಯಾವ ಆಧಾರದ ಮೇಲೆ ಹಂಚಿದಿರಿ? ಸರ್ ನೀವು ಆನ್ಸರ್ ಮಾಡಿ ಫಸ್ಟ್. ನೀವು ಯಾವ ಆಧಾರದ ಮೇಲೆ ನನ್ನ ದೇಶವನ್ನ ಹಂಚಿದ್ರಿ? ಸ್ವಾಮೀಜಿ, ಈ ದೇಶವನ್ನ ಹಂಚಿದ್ದಲ್ಲ. ಅರ್ಥ ಆಯ್ತಾ ಸಮಜಿ? ಹಂಚಿದ್ದೆ. ಅವರಿಗೆ ಬೇರೆಯವರು ಕೊಟ್ಟ ಮೇಲೆ, ನೀವು ಬೇರೆಯವರಿಗೆ ಎರಡು ಭಾಗಗಳನ್ನ ಕೊಟ್ಟ ಮೇಲೆ ನನ್ನ ಭಾಗವನ್ನ ಏನಂತ ಹಂಚಿದ್ರಿ? ಸ್ವಾಮೀಜಿ, ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಅಲ್ಲಿ ಪಾಕಿಸ್ತಾನದಲ್ಲಿ ಬೆಂಕಿ ಹಚ್ತಾ ಇದ್ದೀರಾ, ಅಲ್ಲಿ ಬೆಂಕಿ ಹಚ್ತಾ ಇದ್ದೀರಾ, ಅಲ್ಲಿ ಹಿಂದೂಗಳು ಇದಾರೆ, ಇಲ್ಲಿ ಮುಸ್ಲಿಮರು ಇದಾರೆ, ಈ ಏನಂದ್ರೆ ಪ್ರಜಾಪ್ರಭುತ್ವ. ಆಗೋಯ್ತು, ಟ್ರೈನ್ಗಳಲ್ಲಿ ಹೆಣ ಬಂದು ಈ ದೇಶಕ್ಕೆ. ಸರ್ ಕಾಶ್ಮೀರ ತಗೊಳ್ಳಿ ಸರ್, ಎಲ್ಲೂ ಬೇಡ. ಸ್ವಾಮೀಜಿ, ನಾನು ಅದೇ ಹೇಳ್ತಾ ಇರೋದು, ನಾವು ಎಷ್ಟು ವರ್ಷಗಳಿಂದ ನಾವು ಬುದ್ಧನ ಕಾಲದಿಂದಲೂ ಕೂಡ ಈ ಧರ್ಮಗಳನ್ನ ಇಟ್ಕೊಂಡು ಗಲಭೆಗಳು ಮಾಡಿಕೊಂಡು ಅತಿ ಹೆಚ್ಚು ಗಲಭೆಗಳು, ಕೊಲೆಗಳು, ದರೋಡೆಗಳು, ಅತ್ಯಾಚಾರ. ಮಾವಿನ ಮರ ಬೇವಿನ ಮರ ಆಗಕ್ಕಾಗಲ್ಲ, ಬೇವಿನ ಮರ ಮಾವಿನ ಮರ ಆಗಕ್ಕಾಗಲ್ಲ. ಮಾವಿನ ಮರದ ಹಣ್ಣು ರುಚಿ, ಬೇವಿನ ಮರದ ಹಣ್ಣು ಕಹಿ. ದಯವಿಟ್ಟು ಈ ಮಾತು ಹೇಳಕ್ಬಿಡಿ ಸ್ವಾಮಿ. ಸ್ವಾಮೀಜಿ ಹಂಗನ್ಬಿಟ್ಟು ಬೇವಿನ ಮರನ ಕಡಿದಾಕ್ ಬಿಡ್ಬೇಕು ಅನ್ನೋದು ಬರಲ್ಲ. ಬದಲಾವಣೆಗೆ ಬಯಸ್ಬೇಕು ನೀವು. ಆ ಬದಲಾವಣೆಯನ್ನ ಒಪ್ಪಬೇಕು, ಭರವಸೆ. ನಾನು ಹುಟ್ಟಿದ ಮನುಷ್ಯ ಮಾಲೆ ಹೋಗಿ ಇದಾದ ವಾಲ್ಮೀಕಿ ಮಹಾನ್ ಗ್ರಂಥವನ್ನು ರಚಿಸಿದ ಮಹೇಂದ್ರ ಕುಮಾರ್ ಅನ್ನೋ ಆರ್ಎಸ್ಎಸ್ ಹೊರಗಡೆ ಬಂದು ಸೌಹಾರ್ದತೆಯನ್ನು ಬಯಸಿದ್ರು. ಏಕೆ ಸುಬ್ಬಯ್ಯನಂತವರು ಆರ್ಎಸ್ಎಸ್ ಹೊರಗಡೆ ಬಂದ್ಕೊಂಡು ಅವರು ಸೌಹಾರ್ದಿತವಾಗಿ ಬದುಕಿದ್ರು. ಸರ್, ನಾನು ಬದುಕಿರೋ ಅವ್ರದ್ದು ಆರ್ಎಸ್ಎಸ್ ಇಂದ ಹೊರಗಡೆ ಬರಲ್ಲ ಸರ್.
ಯಾರೋ ಬಂದಿದ್ದಾರೆ ಅಂದ್ರೆ ಅಲ್ಲ ಯಾರೋ ಬಂದಿದ್ದಾರೆ ಅಂದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ ಸರ್. ನನ್ ಮುಂದೆ ಹಲಸಿನ ಮರ ಇದೆ, ಮಾವಿನ ಮರ ಇದೆ, ಬೇವಿನ ಮರ ಇದೆ, ಅಲ್ಲಿ ಗೌರಿ ಅಂತ ಹಸು ಇದೆ, ಈ ಕಡೆ ಅವಳ ಹೆಸರು ರಾಗಿ ಅಂತ ಇದೆ. ನೀವು ಒಂದ್ ಕಡೆ ಹೇಳ್ತೀರಾ ಸಂವಿಧಾನ ಒಪ್ತೀನಿ ಅಂತ ಹೇಳ್ತೀರಾ, ಇನ್ನೊಂದ್ ಕಡೆ ಹೇಳ್ತೀರಾ ಸಂವಿಧಾನದಲ್ಲಿ ಏನು ಮೂಲಭೂತ ಹಕ್ಕುಗಳಿದಾವಲ್ಲ ಆ ಹಕ್ಕುಗಳನ್ನು ಎಲ್ಲರಿಗೂ ಕೊಡಕ್ ಆಗೋದಿಲ್ಲ, ನಮ್ದು ನಮ್ ಧರ್ಮ ಶ್ರೇಷ್ಠ ನಮ್ದಷ್ಟೇ. ಅದು ನಾನ್ ಕೊಡಕ್ ಬರಲ್ಲ ಸರ್, ಕೋರ್ಟ್ ಏನಿದೆ ನ್ಯಾಯಾಂಗ ಏನಿದೆ ಅದನ್ನ ವಿಮರ್ಶೆ ಮಾಡುತ್ತೆ, ಕೊಡಬಹುದೋ ಬೇಡವೋ ಅಂತ, ಅದಕ್ಕೆ ನಾನು ಬದ್ಧ ಆಗಿರ್ಬೇಕು. ಕೋರ್ಟ್ ಏನ್ ಹೇಳ್ತೇವೆ, ಹಿಜಾಬ್ ಕೊಟ್ರು ನಮ್ಗೆ ಓಕೆ, ಕಬಾಬ್ ಕೊಟ್ರು ಓಕೆ, ಇಸ್ಕೋಬೇಕಾಗಿರೋದು ಅವ್ರ ಸಂವಿಧಾನದಲ್ಲಿ. ಈ ಹೇಳಿಕೆ ನಾನು ಕೇಳಿಸ್ಕೊಂಡೆ ಸ್ವಾಮಿ. ಅಲ್ಲ ಏನಾಗಿದೆ ಅಂದ್ರೆ ಧಾರ್ಮಿಕ ಸಂಕೇತಗಳನ್ನ ಯಾರು ಕೂಡ ಪಾಲಿಸಬಾರ್ದು ಈ ಕೋರ್ಟ್ ಆದೇಶ ಬರುವವರೆಗೆ ಅಂತಿದೆ. ಹಾಗಿದ್ಕೊಂಡು ಕೆಲವು ಕಡೆ ಹಿಜಾಬ್ ಹಾಕೊಂಡು ಹೋಗ್ಬಾರ್ದು ಅನ್ನುವಂಥದ್ದನ್ನು ಕೋರ್ಟ್ ಹೇಳ್ತಿದೆ. ಇನ್ನೊಂದು ಧಾರ್ಮಿಕ ಸಂಕೇತಗಳಾದ ಬಿಂದಿ, ಸಿಂಧೂರ, ಬಳೆ ಇವುಗಳನ್ನು ಕೂಡ ಯಾವುದೇ ಧಾರ್ಮಿಕ ಸರ್ 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 ನೀವು ಈ ದೇಶದಲ್ಲಿ ಕುಂಕುಮ ತೆಗಿಸ್ತೀನಿ ಅಂತ ಏನಾದ್ರೂ ಮನಸ್ಸಿನಲ್ಲಿ ಇದ್ರೆ. ಅಲ್ಲ ನಾನು ತೆಗಿಸ್ತೀನಿ ಅಂತ ಹೇಳ್ತಿಲ್ಲ ಸ್ವಾಮೀಜಿ, ನಾನು ಅದಕ್ಕೆ ಒಂದ್ ಮಾತು ಹೇಳಿದ್ರೆ ಸರ್ ಸ್ವಾಮೀಜಿ, ನಾನು ಮುಸ್ಲಿಂ ಮುಖಂಡ ಹೇಳ್ತೀನಿ ಅಂತ ಅಂದ್ರೆ ಕುಂಕುಮ ಅರಿಶಿನ ಮಂಗಲ ದ್ರವ್ಯಗಳು ಯಾರ್ಯಾರೋ ಹೇಳ್ತಾ ಇದಾರೆ ಅಲಂಕಾರಿಕ ವಸ್ತು ಅಂತ, ಈ ದೇಶದ ಮಣ್ಣಿನಲ್ಲಿ ಅಲಂಕಾರಿಕ ವಸ್ತುಗಳಲ್ಲ ಸರ್, ಅದು ಅದು ನಮ್ಮ ಧರ್ಮದ ಪ್ರತೀಕ, ಇಡೀ ರತ್ನಗಳು ಸರ್, ಅದು ಪಂಚರತ್ನಗಳು. ಹಂಗಲ್ಲ ಸ್ವಾಮೀಜಿ, ನೀವು ಒಂದ್ ಒಂದು ನೋಡಿ, ಒಂದು ಕುಂಕುಮ ನಮ್ಮ ಧರ್ಮದ ಪಂಚರತ್ನಗಳು ಅಂತ ಹೇಳ್ತೀರಾ, ಅದೇ ರೀತಿ ಹಿಜಾಮ ಅದು ಕೂಡ ನಮ್ಮ ಧರ್ಮದ ಹಕ್ಕು, ನಮ್ಮ ಧರ್ಮದ ಆದ್ಯತೆ ಅಂತ ಅವರು ಕೂಡ ಹೇಳ್ತಾರೆ. ಹಿಜಾಬ್ ಕೂಡ ನಮ್ಮ ಧರ್ಮದ ಮಕ್ಕಳು ಕುಂಕುಮ ಹಚ್ಕೊಂಡು ಹೋಗ್ಲಿ, ಅಡ್ಡನಾಮ ಉದ್ದನಾಮ ಹಾಕೊಂಡು ಹೋಗ್ಲಿ, ಅವರು ಹಿಜಾಬ್ ಹಾಕೊಂಡು ಬರ್ಲಿ, ನಾನು ಮುಸ್ಲಿಂ ನಾಯಕರಿಗೆ ಹೇಳ್ಬೇಕಾಗಿರೋದು ಅಲ್ಲ, ನಾನು ಡ್ರೆಸ್ ಕೋಡ್ಗು ನನ್ನ ಆಚರಣೆಗೂ ಸಂಬಂಧ ಇಲ್ಲ ಸರ್. ಅಲ್ಲ ಕುಂಕುಮ ಹಾಕೊಂಡು ಬರ್ಬಾರ್ದು ಅಂತ ಹೇಳಿದೆ, ಕುಂಕುಮ ಹಾಕೊಂಡು ಬರ್ಬಾರ್ದು ಅಂತ ಹೇಳಿದೆ. ಯಾವ ಇಲ್ಲ, ನನ್ನ ಹತ್ರ ಆದೇಶ ಇದೆ ಸಮಜೆ, ಯಾವುದೇ ಧಾರ್ಮಿಕ ಸಂಕೇತ ಹಚ್ಕೊಂಡು ಬರಬಾರ್ದು. ಈಗ ಕುಂಕುಮ ಹಚ್ಕೊಂಡ್ ಬರ್ಬಾರ್ದು ಅಂತ ಯಾವ ಕೋರ್ಟು ಹೇಳಿಲ್ಲ ಸರ್. ದಯವಿಟ್ಟು ಇದೆ ಇದೆ, ಅದನ್ನ ನೀವು ನೋಡಿ, ಧಾರ್ಮಿಕ ಸಂಕೇತಗಳನ್ನ ಧರಿಸ್ಕೊಂಡು ಬರಬಾರ್ದು ಅಂತ ಕೋರ್ಟ್ ಹೇಳಿದೆ ಅಲ್ವಾ, ಹೇಳಿದೆ ಇಲ್ವಾ ಸಮಜಿ? ಹೇಳಿದ್ರೆ ಸಂಕೇತಗಳನ್ನ ಬಟ್ಟೆ ವಸ್ತ್ರಗಳನ್ನ ಅದಲ್ಲ, ನೀವು ಸೀರೆ ತಗೊಂಡೋಗಿ ತಗೊಂಡ್ಬರ್ತಾ ಇದ್ದೀರಾ ಅಂದ್ರೆ ಸೀರೆ ಕುಂಕುಮ ಒಂದೊಂದು ರೂಪ ಸರ್. ಕುಂಕುಮ ಹಿಂದೂ ಧರ್ಮದ ರತ್ನ, ಹಿಂದೂ ಧರ್ಮದ ಸಂಕೇತ ಅಂತ ನೀವೆಲ್ಲ ಈಗಲೇ ಹೇಳಿದ್ರಿ, ಕುಂಕುಮ ಹಿಂದೂ ಧರ್ಮದ ನಮ್ಮಲ್ಲಿ. ಅಲ್ಲ ಅಲ್ಲ ಸರ್, ನಾನು ಯಾರೇ ಆಗ್ಲಿ ಅದೊಂದು ಏನು ಅಲಂಕಾರಿಕ ವಸ್ತು ಅಂದ್ರೆ ನಾನು ಒಪ್ಪೋದಿಲ್ಲ ಸರ್. ಅಲಂಕಾರಿಕ ಸಂಕೇತ ಅಂತ ಹೇಳ್ತೀರಾ ಒಂದ್ ಕಡೆ, ಯಾಕೆ ಅಂದ್ರೆ ಸರ್ ಪಂಚ ಮುತ್ತುಗಳು ಸೇರಿದ್ರೆ ಮುತ್ತೈದೆ ಆಗೋದು ಸರ್. ಅದೇ ಅದೇ ಅದ್ ನಾನು ಒಪ್ಕೊಂಡೆ ಸ್ವಾಮೀಜಿ. ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಒಂದ್ ಕಡೆ ಧರ್ಮದ ಸಂಕೇತ ಅಂತ ಹೇಳ್ತೀರಾ, ಇನ್ನೊಂದ್ ಕಡೆ ಧರ್ಮದ ಸಂಕೇತಗಳನ್ನ ಧರಿಸಿ ಬರಬಾರ್ದು ಅಂತ ಕೋರ್ಟ್ ಹೇಳಿದ್ದನ್ನ ನಾವು ಕೇಳಲ್ಲ ಅಂತ ಹೇಳ್ತೀರಾ, ಅದನ್ನ ನಾವು ತಗಿಸಿದ್ರೆ ಬಿಡಿ. ಈಗ ಧಾರ್ಮಿಕ ಸಂಕೇತಗಳು ಡ್ರೆಸ್ ಕೋಡ್ ಅಷ್ಟೇ ಬಿಟ್ಟು, ಧಾರ್ಮಿಕ ಸಂಕೇತಗಳು ಅಂತ ನೀವು ಕ್ಲಿಯರ್ ಆಗಿ ಓದಿ, ನಿಮ್ಗೆ ಆದೇಶ ನಮ್ಗೆ ಫೋನ್ ಬಿದ್ದ ತಕ್ಷಣ ನಿಮ್ಗೆ ಕಳಿಸ್ತೀನಿ ನಾನು. ಧಾರ್ಮಿಕ ಯಾವ್ದೋ ತರ ಧಾರ್ಮಿಕ ಸಂಕೇತಗಳನ್ನ ಕಳಿಸ ಧರಿಸ್ಕೊಂಡು ಬರುವಂತಿಲ್ಲ ಅಂತ ಹೇಳಿದೆ ಕೋರ್ಟು. ಒಂದ್ ಕಡೆ ಆಗಿರ್ಬೋದು, ದೊಡ್ಡ ಕ್ರಾಂತಿ ಆಗ್ಬಿಡುತ್ತೆ, ನಾವು ನಾಲ್ಗೆ ಸೇರ್ತೀವಿ, ನಮ್ಮ ಕುಂಕುಮ ಸಿಂಧೂರ್ ಇದಕ್ಕೆ ಬಂದ್ರೆ ಅಂತ ಒಂದ್ ಕಡೆ ಹೇಳ್ತೀರಾ, ಇನ್ನೊಂದ್ ಕಡೆ ಹೇಳ್ತೀರಾ ಅವ್ರು ಹಿಜಾಬ್ ಧರಿಸ್ಕೊಂಡು ಬಂದ್ರು ಬರಕ್ಕೆ ಅವಕಾಶ ಕೊಡಲ್ಲ ಅಂತ ಕಾಲೇಜ್ಗೆ ಹೋಗಿ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಬಜರಂಗದವರು ಹೋಗಿ ಗಲಾಟೆ ಮಾಡ್ತಾ ಇದ್ದಾರೆ. ಈ ಒಟ್ಟಿನಲ್ಲಿ ಇದು ಏನ್ ಕೂತಿದ್ದಾರೆ, ಕೋರ್ಟ್ ತುಂಬಾ ಸ್ಪಷ್ಟವಾಗಿರಿದೆ, ಯಾವುದೇ ರೀತಿಯ ಧಾರ್ಮಿಕ ಸಂಕೇತಗಳನ್ನ ಮಕ್ಕಳು ಕೋರ್ಟ್ ಆದೇಶ ಬರುವವರೆಗೂ ಧರಿಸಬಾರದು ಅಂತ. ಒಂದ್ ಕಡೆ ಹೇಳ್ತೀರಾ ಸಿಂಧೂರ ಹಿಂದೂ ಧರ್ಮದ ಸಂಕೇತ, ಅದನ್ನ ಅದಕ್ಕೇನಾದ್ರೂ ಯಾರಾದ್ರೂ ಗುರಿ ಮಾಡಿದ್ರೆ ನಾವದನ್ನ ಸಹಿಸೋದಿಲ್ಲ, ನಾಲ್ಗೆ ಸೀಳ್ತೀವಿ ಅಂತ ಒಂದ್ ಕಡೆ ಹೇಳ್ತೀರಾ. ಇನ್ನೊಂದ್ ಕಡೆ ಹೇಳ್ತೀರಾ ಅವರು ಧರ್ಮದ ಸಂಕೇತ ಬಗ್ಗೆ ಬಂದಿಲ್ಲ ಸರ್. ಸರ್ ಹಿಜಾಬ್ ಬಗ್ಗೆ ನೀವು ಕೋರ್ಟ್ ಅಲ್ಲಿ ಏನಾದ್ರೂ ಮಾಡ್ಕೊಳ್ರಿ, ನಮ್ಮ ಕುಂಕುಮ ಅರಿಶಿನದ ಬಗ್ಗೆ ಬರ್ಬೇಡ್ರಿ ಅಂತ ಹೇಳಿದೀವಿ ಅವ್ರಿಗೆ. ಈಗ ನೀವು ಈಗ ಇದಷ್ಟೇ ಹೇಳ್ತಿಲ್ಲ, ನಾವು ಆರಂಭ ಶುರುವಾಗಿದ್ದೆ ಕೇಸರಿ ಶಾಲಿಂದ ಅಲ್ವಾ ಸ್ವಾಮೀಜಿ, ನೀವು ಹಿಜಾಬ್ ಹಾಕೊಂಡ್ ಬಂದ್ರೆ ನಾವು ಕೇಸರಿ ಶಾಲ ಹಾಕೊಂಡ್ ಬರ್ತೀವಿ,
ನೀವು ನೀವು ಹಿಸ ಹಾಕೋದ್ ಮಕ್ಕಳಿಗೆ ನೀವು ಅವಕಾಶ ಸ್ಕೂಲಲ್ಲಿ ಅವಕಾಶ ಕೊಟ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಅನ್ಕೊಂಡು ಕೋರ್ಟ್ಗೆ ಕೋರ್ಟ್ ಮೂಲಕ ಆದೇಶ ಬಂದ ಮೇಲೂ ಕೂಡ ಈ ಗಲಾಟೆ ಮುಂದುವರೆದು ಆ ಮಕ್ಕಳು ಇವ್ರು ಕೂಡ ಶಾಲೆಗೆ ಹೋಗಕ್ಕಾಗ್ತಿಲ್ಲ, ಮನೆಯಲ್ಲಿ ಹಿಜಾಬ್ ಹಾಕೊಂಡು ಹೋಗಿ ಅಂತ ಹೇಳ್ತಾರೆ, ಇಲ್ಲ ಶಾಲೆಯಲ್ಲಿ ಹಿಜಾಬ್ ತಕ್ಕ ಬನ್ನಿ ಅಂತ. ಇಲ್ಲಿ ಇದರಲ್ಲಿ ಈಗ ಮಕ್ಕಳ ಎಜುಕೇಶನ್ ಟೈಮ್ ಅಲ್ಲಿ ಮಕ್ಕಳ ಈ ದೇಶದಲ್ಲಿ ಅವ್ರು ಹೇಳ್ತಾ ಇರೋ ಪ್ರಕಾರವಾಗಿ ಇವತ್ತೊಂದು ಕೀರ್ತಿ ಇದು ಒಂದು ವಿಡಿಯೋ ನಾನು ನೋಡಿದೆ. ಪಾಪ ಆ ಮಗು ಹೇಳುತ್ತೆ, ಇದು ಅದು ಕಾಲ್ಪನಿಕ ಸಂದರ್ಶನ, ನಾನು ನೋಡಿದೆ ಸಂಜಯ್, ಅದು ಕಾಲ್ಪನಿಕ ಸಂದರ್ಶನ. ಅದು ಅದು ಚೆನ್ನಾಗಿದೆ ಸರ್, ಅದು ಚೆನ್ನಾಗಿದೆ. ಅದು ಕಾಲ್ಪನಿಕವಾದ್ರು ಅದರ ತೂಕ ಜಾಸ್ತಿ ಇದೆ. ಅಲ್ಲಲ್ಲ, ಅದು ಏನಂದ್ರೆ ಅದು ಮುಸ್ಲಿಂ ಒಂದು ಒಂದು ವಿಡಂಬನಾತ್ಮಕ ಅಂದ್ರೆ ಮುಸ್ಲಿಮರು ಮರ್ಯಾದೆ ಕಳೆಯೋದಕ್ಕೋಸ್ಕರ. ನನ್ಗೆ ಹಲ್ಲೋ ಇದೆ, ಹಿಜಾಬ್ ತೆಗೆಯಲ್ಲ, ಅವ್ರು ತೆಗೆದ್ರೆ ಡಾಕ್ಟರ್ ಕಣ್ಣು ತಗೋಬೇಕು ಅಂತ ಯಾವ ಯಾರು ಹೇಳ್ತಾರೆ? ಅಷ್ಟು ಮೂರ್ಖರಾಗಿರ್ತಾರ ಮುಸ್ಲಿಂ ಹೆಣ್ಮಕ್ಳು? ಮುಸ್ಲಿಂ ಹೆಣ್ಮಕ್ಳು ಮರ್ಯಾದೆ ತೆಗೆದಕ್ಕೋಸ್ಕರ. ಒಂದು ನಿಮಿಷ ಶಾಂತವಾಗಿರಿ, ಶಾಂತವಾಗಿರಿ, ಹೇಳ್ತೀನಿ ಹೇಳಿ. ಈ ದೇಶದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಲಕ್ಷಾಂತರ ಇದೆ. ಆ ಆಸ್ಪತ್ರೆಗಳಲ್ಲಿ ವೈದ್ಯರಿದ್ದಾರೆ, ಗರ್ಭವತಿಯರನ್ನ ವೈದ್ಯರೇ ಹೆರಿಗೆ ಮಾಡಿಸ್ಬೇಕು, ಯಾವುದೇ ಗರ್ಭವತಿಯರ. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಒಬ್ಬ ಪುರುಷ ಇದ್ದಾನೆ ಅಂತ ಇಟ್ಕೊಳ್ಳಲ್ಲ, ಆದ್ರೆ ಆ ಗೌರ್ಮೆಂಟ್ ಹಾಸ್ಪಿಟಲ್ ಬಂದಾಗ ಆಕೆ ಯಾರು ಅಂತ ನೋಡಲ್ಲ. ಸುಸೂತ್ರವಾಗಿ ಆ ಮಗುವಿನ ಜನನವನ್ನು ಮಾಡಿಸಿ ಅವರನ್ನ ಆರೈಕೆ ಮಾಡ್ತಾನೆ. ಸ್ವಾಮೀಜಿ, ನಾನು ಅದಕ್ಕೆ ಹೇಳಿದೆ, ಎಷ್ಟೊಂದು ಮುಸ್ಲಿಂ ಹೆಣ್ಮಕ್ಳು ಡೆಂಟಲ್ಗೆ ಹೋಗ್ತಾರೆ, ಹಾಸ್ಪಿಟಲ್ಗೆ ಹೋಗ್ತಾರೆ, ಆರಾಮಾಗಿ ಹೇರಿಕೆ ಮಾಡ್ಕೊಂಡು ಮನೆಗೆ ಬರ್ತಾ ಇದಾರೆ. ಸುಮ್ನೆ ಅದು ಮುಸ್ಲಿಂ ಹೆಣ್ಮಕ್ಳು ಮರ್ಯಾದೆ ಕಳಿಸಿದ್ರೆ ಅವ್ರು ಯಾರೋ ಮೂರ್ಖ ಹೆಣ್ಮಕ್ಳು ಮಾಡಿರುವಂತದ್ದು. ಏನಾಗಿದೆ ಅಂದ್ರೆ, ಎಲ್ರು ಇದಾರೆ ಮುಸ್ಲಿಂ ಹೆಣ್ಮಕ್ಳು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದು, ದೊಡ್ಡ ದೊಡ್ಡ ಆಕ್ಟರ್ಸ್ ಇದಾರೆ, ನಾಯಕ ನಟಿಯರಿದ್ದಾರೆ, ನಟ ಇದು ಇದು ಕಲಾವಿದರು ಇದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ, ಅವಳ ಈಗ ಸಾನಿಯಾದಂತ ಆಟಗಾರ್ತಿಯರಿದ್ದಾರೆ, ಎಲ್ಲ ಇದಾರೆ. ಅವರವ್ರ ಆಯ್ಕೆ ಅದು. ನನ್ನ ಜೊತೆ ಬರುವಂತ ನಮ್ಮ ಫ್ರೆಂಡ್ಸ್ ಮುಸ್ಲಿಂ ಹುಡುಗಿಯರು ಎಲ್ಲ ಹಿಜಾಬ್ ಹಾಕೊಂಡು ಬರ್ತಿರ್ಲಿಲ್ಲ, ಕೆಲವರು ಹಾಕೊಂಡು ಬರ್ತಿದ್ರು. ನಾವು ಹಾಕೊಂಡು ಬಂದವ್ರನ್ನ ಅಷ್ಟೇ ಗೌರವದಿಂದ ಕಾಣ್ತಾ ಇದ್ವಿ, ಹಾಕೊಂಡು ಬರದೇ ಇದ್ರು ಅಷ್ಟೇ ಗೌರವದಿಂದ ಕಾಣ್ತಾ ಇದ್ವಿ. ಆಮೇಲೆ ಅದು ಏನ್ ಹಾಕೊಂಡು ಬರ್ಲೇಬೇಕು ಅನ್ನೋದೇನ್ ರೂಲ್ಸ್ ಇಲ್ಲ. ಅದನ್ನ ಆ ಟೀಚರ್ ಹಂಗ ಯಾಕೆ, ಅವನು ಸ್ಕೂಲ್ ಮೇಸ್ಟರ್ ಹಂಗ ಯಾಕೆ ಹೇಳ್ದ? ಅವ್ನು ಮೂರ್ಖತನ ಅದು. ಅದಾದ್ಮೇಲೆ ಅವ್ರು ಹಾಕೊಂಡು ಬರ್ತೀವಿ, ಇವ್ರ ತಲೆಗೆ ಈ ಕೋಮು. ಒಬ್ಬ ಧರ್ಮಗುರು, ಒಂದು ಧರ್ಮಗುರು ಪೀಠದಲ್ಲಿ ಕೂತಿರುವಂತವ್ರು ಎಲ್ಲಾ ಜನರ ಹಿತವನ್ನ, ಸಮಾಜದ ಹಿತವನ್ನ, ಸಮಾಜದ ನೆಮ್ಮದಿಯನ್ನ ಬಯಸ್ತಾ ಇರುವಂತವ್ರು. ಒಬ್ಬ ಸ್ವಾಮೀಜಿ ಇಟ್ಕೊಂಡು ತುಂಬಾ ಓದ್ಕೊಂಡಿದ್ದೀನಿ, ಇನ್ನೊಂದು ಮಾತು ಕೇಳ್ತೀನಿ. ಎಲ್ಲಾ ಮನುಷ್ಯರು ಒಂದೇ, ಈ ಧರ್ಮ ಜಾತಿ ಅನ್ನೋಂಥದ್ದು ಮನುಷ್ಯರು ಮಾಡ್ಕೊಂಡಿರುವಂಥದ್ದು. ಇವೆಲ್ಲ ಮೂರ್ಖ ಒಂದು ನಾಗರಿಕತೆಯ ಭಾಗವಾಗಿ ಬಂದಿರುವಂತಹ ಮೂರ್ಖ ವ್ಯವಸ್ಥೆಗಳು, ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಲಿಂಗ ತಾರತಮ್ಯ ಆಗಿರ್ಬೋದು, ಇವೆಲ್ಲ ಇವುಗಳನ್ನು ಬಿಟ್ಟು ಮನುಷ್ಯರು ಯಾಕೆ ಕಚ್ಚಾಡೋದಪ್ಪ? ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ ಕುವೆಂಪು ಯಾಕೆ ಹೇಳಿದ್ರು? ಇವೆಲ್ಲ ಈ ನೂರು ಮತದ ಹೊಟ್ಟು ತೂರಿ ಅಂತ ಹೇಳಿದ್ರು, ಅದನ್ನೆಲ್ಲ ಓದ್ಕೊಂಡಿದ್ರು ಸ್ವಾಮೀಜಿ. ಇದೆಲ್ಲ ಇದ್ದುಕೊಂಡು ಕೂಡ ನಾವು ಜಾತಿ ಜಾತಿ ಅಂತ ಶತಮಾನಗಳಿಂದ ಜಗಳ ಮಾಡ್ತಾ ಬಂದಿದ್ವಿ. ನಮ್ಮ ದೇಶ ರಾಷ್ಟ್ರವಾಗಿ ಈಗಲೂ ಕೂಡ ಉಳ್ಕೊಂಡಿದೆ. ಎಲ್ಲ ನೋಡಿ ಸ್ವಾಮೀಜಿ, ನಾವು ನಾಗರಿಕತೆ ತುಂಬಾ ಆಧುನಿಕತೆ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ. ಈ ಜಗತ್ತೇ ಒಂದು ಹಳ್ಳಿ ಆಗ್ತಿದೆ. ಒಂದ್ ಈ ದೇಶದವನು ನಾಳೆ ಇನ್ನೊಂದು ದೇಶದಲ್ಲಿ ಇರ್ಬೋದು, ಆ ದೇಶವನ್ನು ಬಂದು ಇಲ್ಲಿರ್ಬೋದು. ಜಗತ್ತೇ ಒಂದು ಹಳ್ಳಿ, ಯಾರು ಏನ್ ಬೇಕಾದ್ರೂ ಮಾಡ್ಬೇಕಾಗಿದೆ. ಅಂತ ಜಗತ್ತಿನ ಎಲ್ಲಾ ದೇಶಗಳು ಮುಂದುವರಿತಾ ಇದಾವೆ, ನಮ್ಮ ದೇಶ ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಉಳ್ಕೊಂಡಿದೆ. ಅಂತ ಹಂತದಲ್ಲಿ ನಾವಿನ್ನು ಅಲ್ಲ ಜಾತಿ, ನೀವು ಮತ್ತೆ ಉಲ್ಟಾ ಮಾತಾಡ್ತೀವಲ್ಲ ಸ್ವಾಮೀಜಿ. ನಾವು ಜಾತಿ ಧರ್ಮಗಳನ್ನ ಮೀರಿ ಧರ್ಮಾತೀತರಾಗಿ, ಜಾತಾತೀತರಾಗಿ ದೇಶದ ಅಭಿವೃದ್ಧಿಗೆ ಎಲ್ಲ ದೇಶಗಳಲ್ಲೂ ಅವ್ರವ್ರದ್ದು ಒಂದೊಂದೇ ಇದೆ, ಚೆನ್ನಾಗಿದಾವೆ. ಈ ದೇಶಕ್ಕೆ ನೂರಾರು ಬಣ್ಣ ಕಟ್ಟಿ ಅದು ಅಲ್ಲಿಂದ ಇಲ್ಲಿಗೆ ತಗೊಂಡು ಅವನ ಆಳ್ವಿಕೆ ಮಾಡಿ, ಇವನ್ ಆಳ್ವಿಕೆ ಮಾಡಿ, ಇವನ್ ಮತಾಂತರ ಮಾಡಿ, ಅವನ್ ಮತಾಂತರ ಮಾಡಿ, ಅವೆಲ್ಲ ಕಥೆಗಳನ್ನ ಇತಿಹಾಸವನ್ನು ಬಿಟ್ಬಿಡೋಣ, ಇತಿಹಾಸವನ್ನು ಬಿಟ್ಬಿಡೋಣ. ಇನ್ಮೇಲಾದ್ರೂ ನಾವೇನಪ್ಪ, ಜಾತಿ ಅವ್ರವ್ರ ಪಾಡಿಗೆ ಯಾರು ಇಷ್ಟ ಬರುತ್ತೆ, ಸಂವಿಧಾನ ಹೇಳುತ್ತೆ, ಇಷ್ಟ ಬಂದ ಜಾತಿಯನ್ನ ಆಯ್ಕೆ ಮಾಡ್ಕೋಬಹುದು, ಇಷ್ಟ ಬಂದ ಧರ್ಮವನ್ನ ಆಯ್ಕೆ ಮಾಡ್ಕೋಬಂದಿರ್ಬೋದು, ಆಯ್ಕೆ ಮಾಡ್ಕೋಬಹುದು. ಪರಸ್ಪರ ಗೌರವಿಸೋಣ, ನೆಮ್ಮದಿಯಿಂದ ಬದುಕೋಣ, ಎಲ್ಲರೂ ಒಟ್ಟಾಗಿರೋಣ, ದೇಶದ ಅಭಿವೃದ್ಧಿಗೆ ದುಡಿಯೋಣ, ದೇಶದ ಏಕತೆಯನ್ನು ನಂಬೋಣ. ಇಷ್ಟು ಈ ತರ ಮಾಡ್ಕೊಂಡು ನಾನು ಮುಸ್ಲಿಮ ಮುಖಂಡರು ಕೂಡ ಅದೇ ಹೇಳಿದೆ ಸ್ವಾಮೀಜಿ. ನೋಡಿ, ನಿಮ್ ಹಿಜಾಬ್ ನಿಮ್ಗೆ ತೆಗಿಯಕಾಗಲ್ವಾ? ಅವ್ರು ಕೆಸರಿ ಸಾಲ ಹಾಕೊಂಡು ಬರ್ತಾರ? ಕಾಲೇಜುಗಳಿಗೆ ಹೋಗಿ, ಕಾಲೇಜುಗಳಲ್ಲಿ ಹೋಗಿ ನೀವೇ ಕೆಸರಿ ಸಾಲ ಕೊಡಿ.
ಹಾಕೊಡ್ರಪ್ಪ, ನಮ್ಮ ಮಕ್ಕಳು ನಮ್ಮ ಮನೇಲಿ ಅವ್ರ ಮನೇಲಿ ಪಾಪ ನಮ್ಮ ಮಕ್ಕಳ ಪಾಲಕರು ಒಪ್ಲಿಕ್ಕಿಲ್ಲ ಹಿಜಾಬ್, ಅವ್ರು ಅವ್ರಿಗೇನು ಅನಿವಾರ್ಯ ಇರ್ಬೋದು, ಅವ್ರಿಗೆ ಅವ್ರು ಅವ್ರ ಮೈಂಡ್ ಚೇಂಜ್ ಆಗುವವರಿಗೆ ಎಷ್ಟು ಎಷ್ಟು ಟೈಮ್ ತಗೊಳ್ತಾ ಗೊತ್ತಿಲ್ಲ. ನೀವು ಕೆಲವು ಮುಸ್ಲಿಂ ಸಂಘಟನೆಯವ್ರು ಹೋಗಿ ಕಾಲೇಜುಗಳಿಂದ ನೀವೇ ಕೊಡಿ, ಅವಾಗ ಅವ್ರಿಗೆ ಅವ್ರಿಗೆ ಅವ್ರ ನಾಚಿಕೆ ಆಗುತ್ತೆ, ಮೂರ್ಖ ತಮ್ಮ ಮೂರ್ಖತನಕ್ಕೆ ತಮ್ಮ ಕಪಲಿಗೆ ತಾವು ಬಾರಿಸ್ಕೋಬೇಕು ಅನ್ಸುತ್ತೆ. ಅಂತ ಅಂತ ಸರ್ ಇಲ್ಲ ಇಲ್ಲ ಇಲ್ಲ, ಮೂರ್ಖತನ ಅಲ್ಲ, ನಮ್ಮ ಧರ್ಮ ಶ್ರೇಷ್ಠ ಅಂತ ನಾವು ಹೇಳ್ತೀವಿ, ಒಂದ್ ಕಡೆ ಹೇಳ್ತೀವಿ, ಇನ್ನೊಂದ್ ಕಡೆ ಇನ್ನೊಂದ್ ಯಾವ್ದೋ ಧರ್ಮದವ್ರು ಹಿಜಾಬ್ ಹಾಕೊಂಡ್ ಬರ್ತಾರೆ ಅಂತ ನಾವು ಸಣ್ಣತನದಿಂದ ನಮ್ಮ ಅಸಹನೆಯಿಂದ ನಾವು ಈ ಕೇಸರಿ ಸಾಲನ ಹಾಕೊಂಡು ಇಂಥ ಹೊಟ್ಟೆ ಕಿಚ್ಚಿನ ಧರ್ಮ ಬೇಕಾ ನಮ್ಗೆ? ಈ ಧರ್ಮದ ಗೋಡೆ ಹೊಟ್ಟೆ ಕಿಚ್ಚಿಂದಲ್ಲ ಸರ್, ಅಲ್ಲಿ ನಡೀತಾ ಇರೋದು ಹೊಟ್ಟೆ ಕಿಚ್ಚಿಂದು. ಸ್ವಾಮೀಜಿ ನೀವು ಉಲ್ಟಾ ಮಾತಾಡ್ಬಿಡಿ ಫಸ್ಟ್. ನಾನ್ ಮಾತಾಡ್ತಿಲ್ಲ ಸರ್, ನೀವ್ ಹೇಳ್ತಾ ಇದ್ದೀರಿ ಸ್ವಾಮೀಜಿ. ಒಂದ್ ಅಲ್ಲ, ಹಿಜಾಬ್ ಹಾಕೊಂಡು ಹಿಜಾಬ್ ಹಾಕೊಂಡ್ ಮೇಲೆ ನಾವು ಕೇಸರಿ ಶಾಲೆ ಹಾಕೊಂಡ್ ಬರ್ತೀವಿ ಅಂತ ಕಿಚ್ಚಿನ ಮಾತು ಮಾತಾಡಿದ್ ಯಾರು ಹೇಳಿ? ಮೊದಲಿಗೆ ಕಿಚ್ಚಿನ ನಿರ್ಧಾರ ತೆಗೆದುಕೊಂಡು ಗಲಾಟೆ ಮಾಡ್ತಾರೆ ಯಾರು ಹೇಳಿ? ನಮ್ಮ ಮಕ್ಕಳು ಮತ್ತೆ ನೀವು ಮತ್ತೆ ಅದು ಅಲ್ಲ ಅಂತೀರಲ್ಲ ನೀವು. ಅಲ್ಲ, ನಮ್ಮ ಮಕ್ಕಳು ಅವ್ರು ಹಾಕೊಂಡ್ ಬಂದ ಮೇಲೆ ಹೇಳಿರೋ ಮಾತು. ಅದೇ ಅಲ್ಲ, ನೀವು ಅಲ್ಲ, ಅವ್ರು ಹಿಜಾಬ್ ಹಾಕೊಂಡ್ ಬರ್ತಾರೆ, ನಾವು ಕೇಸರಿ ಶಾಲೆ ಹಾಕೊಂಡ್ ಬರ್ತೀವಿ ಅನ್ನೋದು ಒಂದು ಅಲ್ಲ 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 ಅಲ್ಲ, ನನ್ನ ಪಾಲಿಸೋದ್ ಬಿಡಿ ಅಂತ ಕೇಳ್ತಾ ಇರೋದು. ಏನ್ ಸಮಜೆ? ಅಲ್ಲ, ನೀವು ಎಲ್ಲ ಸಮಜಿ, ನಾವು ಪಾಲಿಸ್ಲಿಕ್ಕೆ ಬಿಡಿ. ನೀವ್ ಎಲ್ಲಿದ್ದೀರಾ? ನೀವು ಕೇಸರಿ ಶಾಲೆ ಹಾಕೊಂಡ್ ಬಂದವ್ರು ಎಲ್ಲೂ ಯಾರು ವಿರೋಧ ಮಾಡೇ ಇಲ್ಲ. ಮುಸ್ಲಿಮರು ಮುಸ್ಲಿಮರು ಎಲ್ಲಿ ವಿರೋಧ ಮಾಡಿದ್ದಾರೆ? ನಾವು ಅಷ್ಟೇ, ಹಿಜಾಬ್ ಹಾಕೊಂಡ್ ಬಂದವ್ರನ್ನ ವಿರೋಧ ಮಾಡಿಲ್ಲ. ಏನ್ ಮಾತಾಡ್ತಿದ್ರೆ ಸಮಜಿ, ಇವತ್ತು ನಿಮ್ಗೊಂದು ವಿಡಿಯೋ ಕಳಿಸ್ತೀನಿ. ಕಾಲೇಜಲ್ಲಿ ಮಗು ಹೋಗಿ ಎಕ್ಸಾಮ್ ಬರೀತಾ ಇದೆ ಹಿಜಾಬ್ ಹಾಕೊಂಡು, ಇವ್ರು ಬೇರೆ ಕೆಲವು ಹುಡುಗರು ಪುಂಡು ಪೋಕ್ರಿಗಳೆಲ್ಲ ಬಂದು ಆ ಹಿಜಾಬ್ ಹಾಕಿದ್ದಾರು ಒಳಗಡೆ ಬಿಡಬಾರ್ದು ಅಂತ ನಿರ್ಧಾರ ಇದೆಯಲ್ವ, ಕೋರ್ಟ್ ಆದೇಶ ಇದೆಯಲ್ವ, ಯಾಕೆ ಬಿಟ್ಟಿದ್ದೀರಾ ಅಂತ ಪ್ರಿನ್ಸಿಪಾಲ್ ತರಾಟೆ ತಗೋತಾರೆ. ನಾನ್ ನೋಡ್ದೆ ಅದನ್ನ, ಹುಡುಗಿ ನಾನು ಇವಾಗ ಬಿಚ್ಚಿತಾ ಇದ್ದೆ, ಕಿವಿ ನೋವುತ್ತಾ ಇತ್ತು, ಅದಕ್ಕೆ ಹಾಕೊಂಡಿದ್ದೆ ಅಂತ ಹೇಳಿದ್ಲು. ಅಲ್ಲ ಅಲ್ಲ, ಅದೇ ಅಲ್ಲ, ಅದೇ ಅದೇ ಹಂಗೆ ತಪ್ಪಲ್ವಾ? ಈಗ ಎಕ್ಸಾಮ್ ಬರೀತಾರೆ ಅಂತ. ಅಲ್ಲ ಅಲ್ಲ, ನೀವು ಅಷ್ಟೇ ಅದನ್ನ ಕೋರ್ಟ್ ಆಗ್ರಿ, ಅದನ್ನ ಪಾಲಿಸಿ, ಅದಾದ್ಮೇಲೆ ಯಾವುದೇ ರೀತಿಯ ಧಾರ್ಮಿಕ ಸಂಕೇತಗಳು ಕೋರ್ಟ್ ಆರ್ಡರ್ ಆಯ್ತು ಅವತ್ತಿಂದ ಹಾಕೊಂಡು ಹೋಗಿಲ್ಲ ನಮ್ಮ ಮಕ್ಕಳು. ಅದೇ ನಾನು ಅದನ್ನ ಹೇಳ್ತೀನಿ ಸಮಜಿ, ಇಲ್ಲ ದಿನನಿತ್ಯ ಅರ್ಧನಾಮ ಉದ್ದನಾಮ ಈಗ ಇದು ಎಲ್ಲ ಹಾಕೊಂಡ್ ಬರ್ತಿದ್ರು, ಕುಂಕುಮ ಎಲ್ಲ ಹಾಕೊಂಡ್ ಬರ್ತಾರೆ, ಅದನ್ನ ಹಾಕೊಂಡ್ ಬರೋದನ್ನ ಯಾರು ವಿರೋಧ ಮಾಡಿಲ್ಲ, ನಾನು ವಿರೋಧ ಮಾಡಲ್ಲ, ಅವ್ರು ನಾನು ವಿರೋಧ, ಅವರು ವಿರೋಧ ಮಾಡಲ್ಲ ಅದನ್ನ. ಆದ್ರೆ ಏನಾಗುತ್ತೆ ಅಂದ್ರೆ ಧಾರ್ಮಿಕ ಸಂಕೇತಗಳು ಇದೆ ಅಂತ ಅಂದ್ರೆ ನಿಮ್ಮ ಚೌಕಟ್ಟಿಗಿದೆ ಸಂವಿಧಾನ, ಇದೆ ಅಂದ್ರೆ ನನ್ನ ಚೌಕಟ್ಟಿದೆ, ನನ್ನ ಚೌಕಟ್ಟಿಗಿದೆ. ಒಂದೇ ರೀತಿಯ ಚೌಕಟ್ಟು ಸಂವಿಧಾನ ನಿಮ್ಗೊಂದು, ನನಗೆ ನನ್ನ ಆಚರಣೆಗಳಿಗೆ ನನ್ನ ಚೌಕಟ್ಟನ್ನ ನನಗ್ ಕೊಟ್ಟಿದೆ, ನಿಮ್ಮ ಆಚರಣೆಗಳಿಗೆ ನಿಮ್ಮ ಚೌಕಟ್ಟನ್ನು ಕೊಟ್ಟಿದೆ. ವಿಶಾಲ ಅರ್ಥದಲ್ಲಿ ಎಲ್ಲರಿಗೂ ಕೂಡ ಪರಸ್ಪರ ಅವರವರ ಆಚಾರ ವಿಚಾರ ನೋಡಿ ಉಡುಗೆ ತೊಡುಗೆಗಳನ್ನ ಗೌರವಿಸುತ್ತಾ ಅವರವರ ಧರ್ಮವನ್ನು ಮನ್ನಣೆ ಕೊಡ್ತೇವೆ, ಮನ್ನಣೆ ಕೊಡ್ತೇವೆ. ಅದೇ ಅದೇ ಸಮಯ, ಅದೇ ಹೌದು. ನಮ್ಮ ದೇಶದ ಚಂದ ಇರೋದೆ, ನಮ್ಮ ದೇಶದ ಗೌರವ, ನಮ್ಮ ದೇಶದ ಒಂದು ಸೌಂದರ್ಯ ಇರೋದೆ ಈ ಬಹುತ್ವದಲ್ಲಿ ಸಮಜಿ. ಒಂದ್ ಮಗು ಇನ್ನೊಂದ್ ಮಗು ಅರ್ಧನಾಮ ಉದ್ದನಾಮ ಹಾಕೊಂಡ್ ಬರ್ಬೋದು, ಇನ್ನೊಂದ್ ಮಗು ಹಿಜಾಬ್ ಹಾಕೊಂಡ್ ಬರ್ಬೋದು, ಎಲ್ಲದಕ್ಕೂ ಅವಕಾಶ ಸಂವಿಧಾನ ಕೊಟ್ಟಿದೆ. ಅದನ್ನ ಅದನ್ನ ಮಾಡ್ಬಿಡಿ, ಕೋರ್ಟು ನಾಳೆ ಕೊಡುವಾಗ ಅದನ್ನೇ ಕೊಟ್ಬಿಟ್ರೆ ಉತ್ತಮ ಆಗುತ್ತೆ, ಯಾರಿಗೂ ತಲೆನೋವಿರಲ್ಲ. ಆಗ್ಲಿ ಸಮಜಿ, ಥ್ಯಾಂಕ್ ಯು ಇಷ್ಟೊತ್ತನ ಮಾತಾಡಿದಕ್ಕೆ. ಖಂಡಿತ ಸರ್, ಖಂಡಿತ ಖಂಡಿತ ಖಂಡಿತ, ಥ್ಯಾಂಕ್ ಯು.